ನಮಸ್ಕಾರ ವೀಕ್ಷಕರೇ 2024 ರ ಅಕ್ಟೋಬರ್ ಅಂದರೆ ಇನ್ನು 2 ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಜೂನ್ ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಆದಂತಹ ಅತಿದೊಡ್ಡ ರಾಜಕೀಯ ಪಲ್ಲಟ ಎನ್ಸಿಪಿ ಶಿವಸೇನೆ ಮತ್ತು ಕಾಂಗ್ರೆಸ್ ನೇತೃತ್ವದ ಮಹಾಮೈತ್ರಿಕೂಟ ಸರ್ಕಾರ ಕುಸಿದು ಬಿದ್ದು ಬಿಜೆಪಿ ಮತ್ತು ಶಿವಸೇನೆ ಬಂಡಾಯ ಬಣದ ಸರ್ಕಾರ ರಚನೆಯಾಗಿರುವಂತದ್ದು ಇದಾದ ಬಳಿಕ ಈಗ ಎನ್ಸಿಪಿ ಕಾಂಗ್ರೆಸ್ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಶಿವಸೇನೆಯ ಏಕನಾಥ್ ಶಿಂದೆ ಬಣ ಕಾಂಗ್ರೆಸ್ ಜೊತೆಗೆ ಬಿಜೆಪಿಗೆ ಈಗ ಅತಿ ಶೀಘ್ರದಲ್ಲೇ ಒಂದು ಮಿನಿ ವಿಧಾನಸಭಾ ಚುನಾವಣೆ ಎದುರಾಗಿರುವಂತದ್ದು ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಶೇಕಡ 27 ರಷ್ಟು ಓಬಿಸಿ ಮೀಸಲಾತಿಯೊಂದಿಗೆ ಚುನಾವಣೆ ನಡೆಸಬಹುದು ಅಂತ ಹೇಳಿ ನಿನ್ನೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿರುವ ಹಿನ್ನೆಲೆಯಲ್ಲಿ ಈಗ ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ವೇದಿಕೆ ಸಜ್ಜಾಗಿದೆ ಒಟ್ಟು 23 ನಗರಪಾಲಿಕೆಗಳು 220 ನಗರಸಭೆಗಳು 25 ಜಿಲ್ಲಾ ಪರಿಷತ್ತು ಮತ್ತು 284 ಪಂಚಾಯತ್ ಸಮಿತಿಗಳಿಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯಲಿದೆ ಈ ಚುನಾವಣೆಯನ್ನ ಮಹಾರಾಷ್ಟ್ರದಲ್ಲಿ ಮಿನಿ ವಿಧಾನಸಭಾ ಚುನಾವಣೆ ಅಂತಾನೆ ಕರೀತೀವಿ ಯಾಕಂತ ಹೇಳಿದ್ರೆ ಈ ಚುನಾವಣೆ 2024 ರ ರಾಜಕೀಯ ಫಲಿತಾಂಶ ಏನಿರಬಹುದು ಎನ್ನುವುದರ ಆರಂಭಿಕ ಸುಳಿವನ್ನ ನೀಡುತ್ತೆ ಯಾಕೆ ಈ ಚುನಾವಣೆ ಇಷ್ಟೊಂದು ಇಂಪಾರ್ಟೆಂಟ್ ಒಂದು ಆರಂಭದಲ್ಲಿ ಹೇಳಿದ ಹಾಗೆ ಇನ್ನು 2 ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿರುವಂತದ್ದು ಅದರ ಜೊತೆಗೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇದೊಂದು ವೇದಿಕೆ ವಿಧಾನಸಭಾ ಚುನಾವಣೆಗೂ ಮೊದಲು ಅದರ ಜೊತೆಗೆ ಜೂನ್ ತಿಂಗಳಲ್ಲಿ ಏನು ಮಹಾಮೈತ್ರಿಕೂಟ ಸರ್ಕಾರ ಬಿದ್ದು ಬಿಜೆಪಿ ಮತ್ತು ಶಿವಸೇನೆಯ ಬಂಡಾಯ ಬನದ ಸರ್ಕಾರ ಅಸ್ತಿತ್ವಕ್ಕೆ ಬಂತು ಅದರ ಬಗ್ಗೆ ಜನರ ಅಭಿಪ್ರಾಯ ಹೇಗಿದೆ ಎನ್ನುವುದರ ಮೊದಲ ತೀರ್ಪು ಈ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಖಾಂತರ ಗೊತ್ತಾಗುತ್ತೆ ಶಿವಸೇನೆಯಲ್ಲಿ ಪ್ರಮುಖವಾಗಿ ಯಾವ ಬಣವನ್ನ ಕಾರ್ಯಕರ್ತರು ಅಥವಾ ಮತದಾರರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಏಕನಾಥ್ ಶಿಂದೆ ಬಣವನ್ನ ಅಥವಾ ಉದ್ಧವ್ ಠಾಕ್ರೆ ಅವರ ಬಣವನ್ನ ಎನ್ನುವಂತ ತೀರ್ಪು ಮೂರನೇದು ಉದ್ಧವ್ ಠಾಕ್ರೆ ತಾವೇ ಶಿವಸೇನೆಯ ಪ್ರಶ್ನಾತೀತ ನಾಯಕರು ಅಂತ ಹೇಳಿ ಏನು ಬಿಂಬಿಸಿಕೊಳ್ತಾ ಇದ್ದಾರೆ ಅವರ ರಾಜಕೀಯ ಭವಿಷ್ಯ ಏನಿರಬಹುದು ಎನ್ನುವಂತದ್ದು ಕೂಡ ಈ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಕಾರಣ 2-2.5 ವರ್ಷಗಳ ಅವಧಿಯಲ್ಲಿ ಉದ್ಧವ್ ಠಾಕ್ರೆ ಅವರು ಮಹಾರಾಷ್ಟ್ರದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತ ಅಭಿಪ್ರಾಯ ಇದೆ ಕೋವಿಡ್ ಟೈಮ್ ಅಲ್ಲಿ ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಹೀಗಾಗಿ ಸಿಎಂ ಆಗಿ ತಾವು ಮಾಡಿದಂತಹ ಕೆಲಸದ ಕಾರಣಕ್ಕೋಸ್ಕರ ಮತ್ತೆ ತಮ್ಮ ಬಣವನ್ನ ಮತದಾರರು ಒಪ್ಪಿಕೊಳ್ತಾರೆ ಇಲ್ಲವ ಎನ್ನುವಂತದ್ದು ಈ ಚುನಾವಣೆ ಮುಖಾಂತರ ಗೊತ್ತಾಗುತ್ತೆ ಏಕನಾಥ್ ಶಿಂದೆ ಅವರಿಗೆ ಶಿವಸೇನೆಯನ್ನ ಹೋಳು ಮಾಡಿ 40 ಶಾಸಕರನ್ನು ಕರೆದುಕೊಂಡು ಹೋಗಿ ಬಿಜೆಪಿ ಜೊತೆ ಸರ್ಕಾರ ನಡೆಸಿದಂತಹ ಏಕನಾಥ್ ಶಿಂದೆ ಅವರಿಗೆ ಅವರೇನು ನಾನು ಬಾಳಾಸಾಹೇಬ್ ಅವರ ಸಿದ್ಧಾಂತ ತತ್ವಗಳ ಆಧಾರದ ಮೇಲೆ ನನ್ನ ಶಿವಸೇನೆಯೇ ನಿಜವಾದ ಶಿವಸೇನೆ ಅಂತ ಹೇಳ್ತಾ ಇರೋದರಿಂದಾಗಿ ಅವರ ಬಣಕ್ಕೆ ಮತದಾರರ ಒಲವು ಹೇಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಶಿವಸೇನೆಯ ಈ ಎರಡು ಬಣ ಜಗಳದ ಲಾಭವನ್ನು ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂದೆ ಬಣ ಜಗಳದ ಲಾಭವನ್ನ ಬಿಜೆಪಿ ಹೇಗೆ ವರ್ಕೌಟ್ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟು ಕಾಂಗ್ರೆಸ್ ಮತ್ತು ಎನ್ಸಿಪಿಗೆ ವಿಶೇಷವಾಗಿ 2.5 ವರ್ಷಗಳ ಅಧಿಕಾರದಲ್ಲಿ ತಾವು ಕೊಟ್ಟಂತಹ ಆಡಳಿತ ಅದರ ಆಧಾರದ ಮೇಲೆ ಎರಡು ಪಕ್ಷಗಳು ಕೂಡ ಮತವನ್ನು ಕೇಳಬೇಕಾಗುತ್ತೆ ಜೊತೆಗೆ ಆಪರೇಷನ್ ಕಮಲದಿಂದ ಸರ್ಕಾರ ಬಿದ್ದಿದ್ದರಿಂದಾಗಿ ಜನರಲ್ಲಿ ಕಾಂಗ್ರೆಸ್ ಮತ್ತು ಎನ್ಸಿಪಿ ಬಗ್ಗೆ ಏನಾದರೂ ಅನುಕಂಪ ಇದೆಯೇ ಅನ್ನುವಂಥದ್ದು ಈ ಚುನಾವಣೆ ಮುಖಾಂತರ ಗೊತ್ತಾಗುತ್ತೆ ಬಿಜೆಪಿಗೆ ವಿಶೇಷವಾಗಿ ಆಪರೇಷನ್ ಕಮಲ ಮುಖಾಂತರ ಸರ್ಕಾರವನ್ನು ಬೀಳಿಸಿದ್ದಕ್ಕೆ ಜನರ ತೀರ್ಪು ಎನ್ನುವಂಥದ್ದು ಕೂಡ ಏನು ಎನ್ನುವಂಥದ್ದು ಕೂಡ ಈ ನಗರ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ನೋಡಿ 23 ನಗರಪಾಲಿಕೆಗಳು 220 ನಗರಸಭೆಗಳು 25 ಜಿಲ್ಲಾ ಪರಿಷತ್ತು ಮತ್ತು 284 ಪಂಚಾಯತ್ ತುಂಬಾ ದೀರ್ಘಕಾಲದಿಂದ ಬಾಕಿ ಇದ್ದಂತಹ ಚುನಾವಣೆ ಹೀಗಾಗಿ ನಡೀತಾ ಇದೆ ಈಗ ಅಧಿಕೃತವಾಗಿ ಮೀಸಲಾತಿಗೆ ಒಪ್ಪಿಗೆ ಕೊಟ್ಟಿರೋದರಿಂದ ಚುನಾವಣಾ ಆಯೋಗ ಮಹಾರಾಷ್ಟ್ರ ಚುನಾವಣಾ ಆಯೋಗ ಕೆಲವೇ ದಿನಗಳಲ್ಲಿ ಚುನಾವಣೆಗೆ ಅಧಿಸೂಚನೆಯನ್ನು ಕೂಡ ಪ್ರಕಟ ಮಾಡುತ್ತೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಇದನ್ನ ಮಿನಿ ವಿಧಾನಸಭಾ ಚುನಾವಣೆ ಅಂತಾನೆ ಪರಿಗಣಿಸ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಇಡೀ ಮಹಾರಾಷ್ಟ್ರದಲ್ಲೇ ನಡೀತಾ ಇರುವಂಥದ್ದು ಯಾವುದೇ ಒಂದು ಭಾಗಕ್ಕೆ ಅಥವಾ ಒಂದು ಪ್ರಾಂತ್ಯದಲ್ಲಿ ಚುನಾವಣೆ ನಡೀತಿಲ್ಲ ಇಡೀ ಮಹಾರಾಷ್ಟ್ರದಲ್ಲಿ ಇರುವಂತಹ ಎಲ್ಲ ಸ್ಥಳೀಯ ಸಂಸ್ಥೆಗಳು ನಗರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀತಾ ಇರುವಂಥದ್ದು ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯ ಕತೆ ಏನು ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ 1997 ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಶಿವಸೇನೆಯ ಹಿಡಿತದಲ್ಲಿ ಇರುವಂಥದ್ದು ಇಡೀ ದೇಶದಲ್ಲೇ ಅತಿ ಶ್ರೀಮಂತವಾದಂತಹ ಪಾಲಿಕೆ ಎನ್ನುವಂತಹ ಹೆಗ್ಗಳಿಕೆ ಬಿಎಂಸಿಗೆ ಇರುವಂಥದ್ದು ಸೊ ಈ ಬಾರಿ
ಶಿವಸೇನೆಯ ಜಗಳದ ಲಾಭವನ್ನು ಪಡೆದುಕೊಂಡು ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಪ್ರಶ್ನೆ ಹಲವರ ಪ್ರಕಾರ ಹೌದು ಅಂತೇಳಿ. ಜೊತೆಗೆ ಮೈತ್ರಿಕೂಟ ಏನೀಗ ಉದ್ಧವ್ ಠಾಕ್ರೆ ಅವರ ಬಣ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ನಡುವಿನ ಏನು ಮೈತ್ರಿಕೂಟ ಏನಿದೆ ಅದು ಈ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮುಂದುವರಿಯುತ್ತಾ ಅಥವಾ ಇಲ್ಲೇ ಮುಗ್ದೋಗ್ಬಿಡುತ್ತಾ ಅಂತೇಳಿ ಕಾಂಗ್ರೆಸ್ ಈ ಹಿಂದೆ ಕೂಡ ಘೋಷಣೆ ಮಾಡಿತ್ತು. ನಾವು ಇಂಡಿಪೆಂಡೆಂಟ್ ಆಗಿ ಹೋಗ್ತೀವಿ, ಸ್ವತಂತ್ರವಾಗಿ ಹೋಗ್ತೀವಿ, ನಾವು ಯಾರ ಜೊತೆನೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತೇಳಿ. ಒಂದು ವೇಳೆ ಮೈತ್ರಿ ಮಾಡಿಕೊಂಡ್ರೆ ಎನ್ ಸಿ ಪಿ ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಅವರ ಬಣ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ್ರೆ ಅದು ಯಾವ ರೀತಿಯಾದಂತಹ ಪರಿಣಾಮ ಬೀರ್ಬೋದು, ಅದರಿಂದ ಬರಬಹುದಾದಂತಹ ಫಲಿತಾಂಶ ಕೂಡ 2024 ಎನ್ ಸಿ ಪಿ ಕಾಂಗ್ರೆಸ್ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಮೈತ್ರಿ ಮಾಡಿಕೊಂಡ್ರೆ ಲಾಭನ ನಷ್ಟನ ಎನ್ನುವಂತಹ ಸುಳಿವನ್ನು ಕೂಡ ನೀಡುತ್ತೆ. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಈಗ ಮಿನಿ ವಿಧಾನಸಭಾ ಚುನಾವಣೆಯ ಕಾವು ಏರ್ತಾ ಇದೆ, ಇನ್ನಷ್ಟು ಏರುತ್ತೆ. ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗದಿಂದ ಅಧಿಸೂಚನೆ ದಿನಾಂಕ ಕೂಡ ಪ್ರಕಟ ಆಗುತ್ತೆ. ಸೊ ಮೊದಲ ತೀರ್ಪು, ಹಳೆಯ ಸರ್ಕಾರ ಬಿದ್ದು ಹೊಸ ಸರ್ಕಾರ ಸ್ಥಾಪನೆ ಆಗಿದ್ದರ ಬಗ್ಗೆ ಜನರ ಮೊದಲ ತೀರ್ಪು ಕೆಲವೇ ವಾರಗಳಲ್ಲಿ ಗೊತ್ತಾಗುತ್ತೆ ಏನು ಅಂತ.